TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಂಗಾಯಣ ಧಾರವಾಡ ಶ್ರೀ ಸಿದ್ದೇಶ್ವರ ಸಾಮರಸ್ಯ ಸಾಂಸ್ಕೃತಿಕ ವೇದಿಕೆ ಗೋಕಾಕ್ ಇವರ ನೇತೃತ್ವದಲ್ಲಿ ಸ್ವಾತಂತ್ರ್ಯದ ಬೆಳ್ಳಿಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೃಹತ್ ನಾಟಕವನ್ನು ಕರದಂಟಿನ ನಗರಿಯ ಮಹರ್ಷಿ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಐತಿಹಾಸಿಕ ನಾಟಕವನ್ನು ನೋಡಲು ಗೋಕಾಕ್ ತಾಲೂಕಿನ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜನಸಾಗರವೇ ಹರಿದು ಬಂದಿತ್ತು. ಈ ವೇಳೆ ಅನೇಕ ರಾಜಕೀಯ ಮುಖಂಡರು, ಸ್ಥಳೀಯ ಉದ್ಯಮಿಗಳು ಹಾಗೂ ವೈದ್ಯರು ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಕೂಡ ಇದೇ ವೇಳೆ ಭಾಗಿಯಾಗಿದ್ದನ್ನು ನಾವು ನೋಡಬಹುದಾಗಿದೆ. ಈ ಭವ್ಯ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಗಣ್ಯಾತಿಗಣ್ಯರು ಚಾಲನೆಯನ್ನು ನೀಡಿದ್ದಾರೆ. ತದನಂತರದಲ್ಲಿ ಐತಿಹಾಸಿಕ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬೃಹತ್ ನಾಟಕದಲ್ಲಿ 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಸೇರಿದಂತೆ ಜೀವಂತ ಕುದುರೆ, ಆನೆ, ಒಂಟೆಗಳು ಕೂಡ ಈ ಭವ್ಯ ಸಮಾರಂಭಕ್ಕೆ ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಿವೆ. ಈ ವೇಳೆ ನೆರೆದಂತಹ ಎಲ್ಲ ಜನರನ್ನ ಕಲಾಪ್ರೇಮಿಗಳು ಮಂತ್ರ ಮುಗ್ಧರನ್ನಾಗಿಸಿ ಬಿಟ್ಟಿದ್ದಾರೆ. ಬೃಹತ್ ನಾಟಕವನ್ನು ನೋಡಲು ಆಗಮಿಸಿದಂತಹ ಜನರಿಗೆ ಆಸನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವಿನಿಮಯಗೊಳಿಸಲಾಗಿತ್ತು. ಈ ವೇಳೆ ಯಾರಿಗೂ ಯಾವುದೇ ರೀತಿಯಾಗಿ ಅನಾಹುತಗಳಾಗದಂತೆ ಮುಂಜಾಗ್ರತೆಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಐತಿಹಾಸಿಕ ನಾಟಕವನ್ನು ಗೋಕಾಕ್ ತಾಲೂಕಿನ ಜನತೆ ಸಂಭ್ರಮದಿಂದ ವೀಕ್ಷಣೆ ಮಾಡಿ ಪುನೀತರಾಗಿದ್ದಾರೆ. ಈ ವೇಳೆ ರಾಜ್ಯಸಭಾ ಸದಸ್ಯರಾದಂತಹ ಈರಣ್ಣ ಕಡಾಡಿ, ಡಾಕ್ಟರ್ ಮಹಾಂತೇಶ ಕಡಾಡಿ, ಡಾಕ್ಟರ್ ಪಟಗುಂದಿ ಅವರು ಸೇರಿದಂತೆ ರಾಜು ಮುನ್ನವಳ್ಳಿ, ಅನೇಕ ಗಣ್ಯಾತಿಗಣ್ಯರು, ಸಮಾಜದ ಮುಖಂಡರು ಇದೇ ವೇಳೆ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.